ತಂದೆ ತಾಯಿ ಚಲೋ ಇದ್ರ ಮಕ್ಕಳಿಗೆ ಮಾತ್ರ ಸ್ವಸ್ಥದ ಚಲೋ ಇದ್ರ ಅತಿಥರಿಗೆ ಮಾತು ತಂದೆ ತಾಯಿ ಚಲೋ ಇದ್ರ ಮಕ್ಕಳಿಗೆ ಮಾತ್ರ ಸ್ವಸ್ಥದ ಚಲೋ ಇದ್ರ ಅತಿಥರಿಗೆ ಹೇಳಿದಂತ ಕೇಳಿದರೆ ಅಳೆದರಿಗೆ ಮಾತ ಹೇಳಿದಂತೆ ಕೇಳಿದರೆ ಅಳೆದರಿಗೆ ಮಾತ ಒಂದು ಹಿಂದೆ ಕೇಳಿದ ನಾವು ಈ ಅಳಿಯ ಒಂದು ಶತಕ ಅಳಿಯ ದೇವರಂತ ಎಲ್ಲ ಪ್ರಾರಂಭ ಆಗ್ತೀವಿ ದೇವರು ಯಾಕೆ ಕಾಣ್ತು ಅಂದ್ರೆ ಈ ತಾಳೆ ಕೊಟ್ಟು ಹೆಣ್ಮಕ್ಳಿ ಅವ ಹಳೆತನಕ್ ಬಂದಿದ್ದಾರ್ರಿ ಹಳೆತನಕ್ ಬಂದಾಗ ಈ ಬೀದು ಶ್ರೀಮಂತರಿದ್ದಾರ್ರಿ ಬಂಗಾರ ಬಸವಣ್ಣ ಜಗಲಿನಾಗ ಇಟ್ಟಿದ್ದಾರ್ರಿ ಈ ಅಳಿಯ ನಮಸ್ಕಾರ ಮಾಡಕ್ ಬಾರದ ಮಾಡಿ ತಬಕ್ಕನ ತಪ್ಪೊಂಡು ಕಿಸಾರ ಹಾಕೋಣ ಆತ್ರಿ ಜಳಕಾರ ಮಾಡಿ ಬಂದು ದೇವ್ರ ಪೂಜೆ ಮಾಡ್ಕೊಂಡು ಅಳಿಯ ದೇವ್ರು ಅಳಿಯ ದೇವ್ರ ಅಂದ್ರ ದೇವ್ರ ದೂಪದಯ ಅನ್ನಟ್ಟು ಹೌದಲ್ರಿ ಪೇಷಂಟ್ ಹೆಚ್ಚಾದ್ರೆ ಡಾಕ್ಟರ್ಗೆ ಡೇ ಮಾಡ್ತ ಪ್ಯಾಸೆಂಜರ್ ಹೆಚ್ಚಾದ್ರೆ ತಂತಂಬರ್ ಕೇಸು ಹೆಚ್ಚಾದ್ರೆ ವಕೀಲರಿಗೆ ಡೇ ಮಾಡ್ತ ಕೇಸು ಹೆಚ್ಚಾದ್ರೆ ಮನಿ ಕಟ್ಟು ಹೆಚ್ಚಾದ್ರೆ ಗೌಂಡರಿಗೆ ಡೇ ಮಾಡ್ತ ಡೇ ಮಾಡ್ತ ಬರ್ತೈತಿ ಅದು ಹ್ಯಾಂಗ ಬರ್ತೈತಿ ಅಹಂಕಾರ ಬರ್ತೈತಿ ಅದು ಹ್ಯಾಂಗ ಬರ್ತೈತಿ ಲಗ್ನ ಹೆಚ್ಚಾದ ಬಗ್ಗೆ ಅಂದ್ರೆ ಅವ್ರಿಗೆ ಮಾತ್ರ ಸಾಮಾನ್ಯ ಮಾಸಬಾರ್ದು ಪತ್ತಾರ್ಗೆ ಮಾಡ್ಕೊಂಡು ಯಾರು ಹಂಗೆ ಹಾಕೋರು ಇಲ್ಲ ಹೊಲಿಲ್ಲ ಎಂದು ಹೊಲಿತ ಅಯ್ಯಪ್ಪ ಅಂತ ಕೇಳಿದೆ ನಿಮ್ಮದ ಕತ್ತರ್ಸಕ್ಕಂತ ವಿಷಯ ಅಂತ ಲಗ್ನ ಹೆಚ್ಚಾದ ಹಂಗೆ ಅವ್ರಿಗೆ ಮಾತ್ರ ಸಾಮಾನ್ಯ ಮಾಸಬಾರ್ದು ಪತ್ತಾರ್ಗೆ ನಿಮ್ಮ ಬಟ್ಟಿ ಹೆಚ್ಚಾದ್ರೆ ಈರಾಟಿ ಹೆಚ್ಚಾದ ಮನುಷ್ಯನಿಗೆ ಬರಬೇಕು
ಅಹಂಕಾರದಲ್ಲಿ ಸ್ವಲ್ಪ ನಾಳೆ ಬಂದ್ಬಿಟ್ಟು ಪುರಾಣ ಕೊಡ್ತಾರೆ. ಆತ್ಮವು ಸ್ವಸ್ಥರು ಪತ್ರ ಕಳೆದು ನಾಯಕರು ನಾಯಕನಾಗಿ ಅವರು ಬಂದಾರಿದ್ದಾರೆ. ನಮ್ಮ ಜೀವನದಾರ ನೂರ 133 ಪುರಾಣ ಇವ ಇಷ್ಟು ಬಾಕ್ಸ ಎಷ್ಟು ಚೆನ್ನಾಗಿ ಎಷ್ಟು ಸೈಲೆಂಟ್ ಎಲ್ಲಿ ಕೇಳಂಗಿಲ್ಲ. ಬರೇ ಗೊಂದಾದಾಗ ಹೊಡಿ ಮತ್ತೆ ಬೆಳಗಡೆ ಹತ್ತಿರ್ತಾರೆ ಅವ್ರು ಬಾಕ್ಸಿಟ್ಟಿದ್ದಾಗಿ. ಅದಕ್ಕೆ ನೋಡಿದ್ರೆ 30,000 ರೂಪಾಯಿ ಕೊಟ್ಟು ಒಬ್ಬ ಬಿಡಿಸಿದ ಮತ್ತೆ ಎಲ್ಲ ಹಳ್ಳಿಯಾಗ ಮಾಯಕ ಹಾಕಿರಂಗೈತೆ ಇವ್ರು ಬಾಕ್ಸ್ ಕೊಟ್ಟಾನೆ. ಆದ್ರೆ ಈ ಮಾಲಾಕರ ಮುಂದೆ ಏನು ತಂದು ಹಚ್ಚೋಲ್ಲ, ನನ್ನ ಬಾಕ್ಸ್ ಚಿಮಣ ಸೂರ್ಯ ಚಿಮಣ ಹಚ್ಚಿಟ್ಟಾಗೈತೆ. ಏನು ಸೊಮ್ಮ ಅರ್ಥ ಇಲ್ಲ. ಅದಕ್ಕೆ ನೋಡಿವ ಇವತ್ತು ಒಂದು ಕರೆಂಟ ಹೇಳೋ ಕಾಂಟ, ಒಂದು ಕರೆಂಟ ಹೇಳೋ ಕಾಂಟ, ಕುಂತು ಕೇಳೋ ಸ್ವಾಂಟ, ಇವ್ರು ಮೂರು ಬಂದು ಬಸ್ತಿದ್ರೆ ಕಾರ್ಯಕ್ರಮ ಚೆ.